ನೇತೃತ್ವದಲ್ಲಿ 224 ರಣಕಲಿಗಳ ಲಿಸ್ಟ್ ರೆಡಿ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಂತಿಮ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಈಗ ಹುಟ್ಕೊಳ್ತಾ ಇರುವಂತ ಲೆಕ್ಕಾಚಾರ ಹಾಗಾದ್ರೆ ಬಿಜೆಪಿ ಇಂದ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಗೊತ್ತಾ ಅನ್ನೋದೊಂದು ಪ್ರಶ್ನೆ ಇದೀಗ ಸಾಕಷ್ಟು ಜನರ ಮಧ್ಯೆ ಚರ್ಚೆಗೆ ಗ್ರಾಸವಾಗಿದೆ ಸಾಕಷ್ಟು ಜನ ಹಾಲಿ ಶಾಸಕರಿಗೂ ಕೂಡ ಢವಢವ ಶುರುವಾಗಿದೆ सो हाली शासक हत जन बिट्रे मिवरेलू टिकेट अंत है सो इवत नूरा इपत् नूरा ईवत अभ्यर्थी पट्टी प्रकटवा साध्य कहते हैं इन हद्द क्षेत्र टिकेट साध्य कहतेचार पट्टी रिज आदल गे सो यारचार सरी यारचार तले कड़क अंत इन गोविंदराजनगर जो वरुणादू कूड़ा सोमण्णवे टिकेट को ಅಥಣಿಯಿಂದ ಹೆಚ್ಚು ಕಮ್ಮಿ ಕುಬಟಳ್ಳಿಗೆ ಸಿಗುತ್ತಂತೆ ಟಿಕೆಟ್ ಅನ್ನು ಲೆಕ್ಕಾಚಾರಗಳಿದೆ ಹಾಲಿ ಸಚಿವರು ಶಾಸಕರು ಆಕಾಂಕ್ಷಿಗಳಿಗೂ ಕೂಡ ಇದೀಗ ಟೆನ್ಷನ್ ಶುರುವಾಗಿದೆ ಟೆನ್ಷನ್ ಮೇಲೆ ಟೆನ್ಷನ್ ಇದೀಗ ಕೌಂಟ್‌ಡೌನ್ ಸ್ಟಾರ್ಟ್ ಆಗಿರೋದ್ರಿಂದ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ಗೆ ಸಾಕಷ್ಟು ಜನರಲ್ಲಿ ಇದೀಗ ತಳಮಳ ಆತಂಕ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಇಂದ ಹಾಗಾದ್ರೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಇರುವಂತವರಿಗೆ ಟೆನ್ಷನ್ ಕಡಿಮೆ ಆಗುತ್ತಾ ಇಲ್ಲ ಜಾಸ್ತಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ बीजेपी टिकेट लिस्ट फाइनल मोदी नेतृत्व संसदीय मंडली सभ्यली आदरे सभीगू मुन्ना मोदी कर्नाटक बंडीपुर भर्जरी सफारी नडेसिदरु हागाद्रे हेगित्तु मोदी अवर टूर बनि नोडोण कैयल्ली क्यामरा सफारी ड्रेस राउंड टोपी वाह देशद प्रधानी इवत्तु बंडीपुर काडिनल्ली धरिसिद्द ಕ್ಯಾಮೋಫ್ಲಾಜ್ ಉಡುಪು ಇಡೀ ದಿನದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಹುಲಿ ಗಣತಿ ಸುವರ್ಣ ಮಹೋತ್ಸವದ ಅಂಗವಾಗಿ ರಾಜ್ಯಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಮೈಸೂರಿನಿಂದ ಬೆಳಗ್ಗೆ 7:35 ರ ಸುಮಾರಿಗೆ ಹೆಲಿಕಾಪ್ಟರ್ ಮೂಲಕ ಬಂಡೀಪುರ ಕ್ಯಾಂಪಸ್ ತಲುಪಿದರು ಮೊದಲು ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಿದರು ಆಮೇಲೆ ತೆರೆದ ಜೀಪ್ನಲ್ಲಿ ಮೋದಿ ಸಫಾರಿ ಶುರುವಾಯಿತು ಬಂಡೀಪುರ ಕಾಡಿನಲ್ಲಿ 2 ಗಂಟೆಗಳ ಕಾಲ 22 ಕಿಲೋಮೀಟರ್ ಸಫಾರಿ ನಡೆಸಿದರು ಕಾಡಿನ ಸೌಂದರ್ಯ ಸವಿಯುತ್ತಾ ಕರುನಾಡಿನ ಪ್ರಕೃತಿ ಸೌಂದರ್ಯವನ್ನ ಮನಸಾರೆ ಆಸ್ವಾದಿಸಿದರು ಬರೋಬ್ಬರಿ 22 ಕಿಲೋಮೀಟರ್ ಸಂಚಾರದ ವೇಳೆ ಹಲವು ಪ್ರಾಣಿ ಪಕ್ಷಿಗಳನ್ನು ಮೋದಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿದರು ಮದುಮಲೈ ಆನೆ ಶಿಬಿರಕ್ಕೆ ನಮೋ ಭೇಟಿ ಆನೆಗಳ ಜೊತೆ ಕಾಲ ಕಳೆದ ಪ್ರಧಾನಿ ಮೋದಿ ಬಂಡೀಪುರ ವ್ಯಾಪ್ತಿಯಲ್ಲಿ ಸಫಾರಿ ಮುಗಿಸಿದ ಪ್ರಧಾನಿ ಮೋದಿ ಬಳಿಕ ತಮಿಳುನಾಡು ಕರ್ನಾಟಕ ಗಡಿ ಭಾಗದ ಕೆಕ್ಕನಹಳ್ಳಿ ಚೆಕ್ ಪೋಸ್ಟ್ಗೆ ತೆರಳಿದರು ಅಲ್ಲಿಂದ ಏಷ್ಯಾದ ಪ್ರಥಮ ಆನೆ ಶಿಬಿರ ತೆಪ್ಪಾಕಾಡುಗೆ ಭೇಟಿ ನೀಡಿದರು ಈ ವೇಳೆ ಕೆಲಹೊತ್ತು ಆನೆಗಳಿಗೆ ಕಬ್ಬು ತಿನಿಸುತ್ತಾ ಕಾಲ ಕಳೆದರು ನಂತರ ಮಾವುತರ ಜೊತೆ ಮಾತುಕತೆ ನಡೆಸಿದರು ಈ ವೇಳೆ ಇತ್ತೀಚೆಗಷ್ಟೇ ಆಸ್ಕರ್ ಅವಾರ್ಡ್ ಪಡೆದಿದ್ದ ದಿ ಎಲಿಫೆಂಟ್ ವಿಸ್ಪರರ್ಸ್ ಸಾಕ್ಷ್ಯಚಿತ್ರದಲ್ಲಿನ ಬೊಮ್ಮಾ ಬೆಳ್ಳಿ ದಂಪತಿಯನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದರು ಆನೆಗಳ ಸಾಕಾಣೆ ಆಹಾರ ಜೀವನ ಪದ್ಧತಿ ಬಗ್ಗೆ ಮಾಹಿತಿಯನ್ನ ಪಡೆದರು ಬೊಮ್ಮಾ ಬೆಳ್ಳಿ ದಂಪತಿ ಜೊತೆಗೆ ಫೋಟೋ ತೆಗೆಸಿಕೊಂಡರು ಆನೆ ಮರಿಯನ್ನ ಸಾಕಿ ಬೆಳೆಸಿದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಮಾತುಕತೆದರೆ ಅವರು ನಾವು ಏನು ಮಾತಾಡಲಿಲ್ಲ ಅವರು ಬಂದರು ಆನೆಗೆಲ್ಲ ಕಬ್ಬು ಕೊಟ್ಟರು ಕಬ್ಬೆಲ್ಲ ತಿಂಚಿಬಿಟ್ಟು ಸರಿ ನಮಗೆ ಕೈ ಕೊಟ್ಟರು ಕೈ ಕೊಟ್ಟರು ನಾನು ಕೈ ಮುಗಿದಿ ಅವರು ಸಲ ಸರಿ ಸಣ್ಣಗೆ ಮಾಡಿದ್ರಿ ಅಂದರು ಸರಿ ಅಂದಿ ನಾವು ಆಮೇಲೆ ನಮ್ಮ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಮಾತ್ರ ನಿಮ್ಗೆ ಏನೇನು ಕೋರಿಕೆ ಇದೆ ಅಂದರು ನಮಗೆಲ್ಲ ಈ ಮಾರಿ ಇದೆ ನಮ್ಮ ನನಗೆ ಮಾತ್ರ ಮಾಡಿದಾಗೆಲ್ಲ ನಮ್ಮ ಟ್ರೈಬಲ್ಸ್ಗೆಲ್ಲ ಸ್ವಲ್ಪ ಮಾಡಬೇಕು ಸರಿ ನಮ್ಮ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಒಂದು ದಿನ ಅಂದರು ಸರಿ ನಾವು ಬರ್ತೀವಿ ಅಂದಿವು ஃபஸ்ட்டில் கொண்டு வந்து எங்களுக்கு தான் படம் காட்டினா நல்லா இருக்குதுன்னு நாங்கள் எங்களுக்கு என்ன தெரியும் பார்த்துட்டு நல்லா இருக்கு அப்படின்னு சொல்லிட்டு பிள்ளை எடுத்துகிட்டு போய் கொண்டு போய் அங்கே போட்டு எல்லாம் அவார்டு வாங்கின பின்னாடி அவார்டு கடிச்சதுன்னு சொல்லி தான் எல்லாமே இங்கே செய்திக்கார வரும்போது எங்களுக்கு தெரியும் நாங்கள் டாக்குமெண்ட்டு தானே எடுத்தோம் இது எப்படி வந்துருச்சுன்னு
அப்பதான் இந்த ஊரே எல்லாமே வராங்க எங்க கிட்ட வராங்க போறாங்க எங்களை கூட்டிட்டு போறாங்க எல்லாமே கொண்டு வந்து பாராட்டுறாங்க அப்ப அதே மாதிரி இன்னைக்கு அவங்க பாராட்டுறாங்க ಸಾಲಿನ ಹುಲಿ ಗಣತಿ ರಿಲೀಸ್ ರಾಜ್ಯದಲ್ಲಿ ಹುಲಿ ಸಂರಕ್ಷಣೆ ಬಗ್ಗೆ ಮೆಚ್ಚುಗೆ ಅರಣ್ಯ ಸಂಚಾರದ ಬಳಿಕ ವಾಪಸ್ ಮೈಸೂರಿಗೆ ಆಗಮಿಸಿದ ಪ್ರಧಾನಿ ಮೋದಿ ಹುಲಿ ಸಂರಕ್ಷಣೆ ಯೋಜನೆಯ ಸುವರ್ಣ ವರ್ಷಾಚರಣೆ ಸಮಾರಂಭದಲ್ಲಿ ಭಾಗಿಯಾಗಿ 2022ರ ಹುಲಿ ಗಣತಿ ವರದಿ ರಿಲೀಸ್ ಮಾಡಿದರು ಸೆವೆಂಟಿ 75% ಟೈಗರ್ ಪಾಪ್ಯುಲೇಷನ್ ಭಾರತ ಮೇ ಹೈ ಯೇ ಸಭೀ ಕೆ ಪ್ರಯಾಸೋ ಸೆ ಸಂಭವ ಹೋ ಸಕಾ ಹೈ ಔರ್ ಇಸ್ಕೆ ಲಿಯೆ ಮೇ ಪೂರೆ ದೇಶ್ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂ ಪ್ರಧಾನಿ ಮೋದಿ ಹುಲಿ ಸಫಾರಿಗೆ ಟೀಕೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ವ್ಯಂಗ್ಯ ಇನ್ನು ಪ್ರಧಾನಿ ಮೋದಿ ರಾಜಕೀಯ ಹೊರತಾಗಿ ರಾಜ್ಯಕ್ಕೆ ಬಂದಿದ್ರೂ ಕೂಡ ವಿಪಕ್ಷಗಳ ಟೀಕೆ ಮಾತ್ರ ನಿಂತಿಲ್ಲ ಕಾಂಗ್ರೆಸ್ಸಿಗರ ಜೊತೆ ಜೆಡಿಎಸ್ ನಾಯಕರು ಕೂಡ ಮೋದಿ ಆಗಮನದ ಬಗ್ಗೆ ಕುಹುಕವಾಡಿದ್ದಾರೆ ಎಲ್ಲ ಸಫಾರಿ ಡ್ರೆಸ್ ಹಾಕಿ ಸುಪಾರಿನ ಸಫಾರಿನ ಹುಲಿ ನೋಡಕ್ಕೆ ವೀಕ್ಷಣೆ ಅವಿಕ್ಕೆ ತೋರಿಸ್ತಕ್ಕಂಥ ಆಸಕ್ತಿ ಜನಸಾಮಾನ್ಯರು ಆ ಕುಟುಂಬಗಳಲ್ಲಿ ಸಾವು ನೋವುಗಳಾಗಿ ಆ ಒಂದು ಕಾಡು ಪ್ರಾಣಿಗಳಿಂದ ದಾಳಿಗೊಳಗಾಗಿ ಇವತ್ತು ಜೀವ ಕಳ್ಕೊಂಡ ಕುಟುಂಬಗಳು ಬೀದಿಗೆ ಬರ್ತವಲ್ಲ ಅವ್ರ ಬಗ್ಗೆ ಆದರೂ ಒಂದು ದಿವಸ ಪ್ರಧಾನಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಒಂದು ಅನುಕಂಪದಲ್ಲಿ ಮಾತಾಡಿದ್ದು ಕೇಳಿದ್ರು ಪ್ರಧಾನಿ ಮೋದಿಗೆ ಹುಲಿಗಳು ಕಾಣಲಿಲ್ಲ ಅನ್ನೋ ವಿಚಾರಕ್ಕೆ ಟ್ವೀಟ್ ಮಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಹುಲಿಯನ್ನ ಹಿಡಿದು ಮಾರಿಬಿಡ್ತಾರೆ ಎನ್ನುವ ಭಯಕ್ಕೆ ಅವುಗಳು ಯಾವ ಗುಹೆಯೊಳಗೆ ಅಡಗಿ ಕುಳಿತಿವಿಯೋ ಅಯ್ಯೋ ಪಾಪ ಅಂತ ವ್ಯಂಗ್ಯವಾಡಿದ್ದಾರೆ ರಾಜಕೀಯ ಏನೇ ಇರಲಿ ದೇಶದಲ್ಲಿ ಹಲವು ಹುಲಿ ಅಭಯಾರಣ್ಯಗಳಿದ್ರೂ ಪ್ರಧಾನಿ ಭೇಟಿಗೆ ಬಂಡೀಪುರವೇ ಆಯ್ಕೆಯಾಗಿರೋದು ನಮ್ಮ ಹೆಮ್ಮೆ ಜೊತೆಗೆ ಈಗ ಹುಲಿಗಳ ಸಂಖ್ಯೆಯಲ್ಲಿ ಭಾರತವೇ ಮೊದಲು ಅನ್ನೋದು ಮತ್ತೊಂದು ಹೆಗ್ಗಳಿಕೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ನಂದಿನಿ ಉಳಿಸಿ ಅಭಿಯಾನ ಕರ್ನಾಟಕದ